ನಿನ್ ಮೇಲೆ ನಮ್ ಬೇಬಿ ಸ್ವಲ್ಪ ರೇಗಾಡದ್ಲಲ್ಲ, ಅದಕ್ಕೆ ಅವಳು ಬೇಜಾರಾಗಿ ಸಾರಿ ಕೇಳ್ಬೇಕು ಅಂತ ಬಂದಿದ್ದಾಳೆ. ಸಾರಿನಾ? ನಿಜವಾಗ್ಲೂ? ಯಪ್ಪ ಮುನೇಶ್ವರ, ಇದೇನಪ್ಪ ಈ ಹುಡುಗಿಗೆ ಇಷ್ಟು ಬೇಗ ಒಳ್ಳೆ ಬುದ್ಧಿ ಕೊಟ್ಬಿಟ್ಟೆ. ಅಮ್ಮಮ್ಮ, ನಾನು ಯಾವಾಗ ಸಾರಿ ಕೇಳ್ತೀನಿ ಅಂತಂದೆ? ಬೇಬಿ, ನೀನು ಅಂಬಿಗ ಆ ರೀತಿ ಮಾತಾಡಿದ್ದು ಏನಾದರೂ ತಪ್ಪು ತಾನೆ? ಅದಕ್ಕೆ ಸಾರಿ ಕೇಳು, ಪರವಾಗಿಲ್ಲ. ಐ ಕಾಂಟ್. ಅದೇ ಅನ್ಕೊಂಡೆ, ಅದು ಹೆಂಗೆ ಬೆಟ್ಟದ ಮೇಲಿರೋ ಭೂತ ಅತ್ತಕ್ಕೆ ಇರುತ್ತೆ ಅಂತ. ವಾಟ್? ಏನಿಲ್ಲ, ಈಗ ಏನ್ ಮ್ಯಾಟ್ರು ಅಂತ ಇಬ್ರು ಬಂದ್ರಿ. ಸಾರಿ ಕೇಳಕ್ಕೆ ಅಂತ ಹೇಳದ್ನಲ್ಲ, ಕೇಳು ಬೇಬಿ. ಓಕೆ, ಐ ಆಮ್ ಸಾರಿ. ಏನಿದು ಕಂಡಕ್ಟರ್ ಚೇಂಜ್ ಇಲ್ಲ ಅಂತ ಹೇಳಂಗ್ ಕೇಳ್ತಿದ್ಯಲ್ಲ, ಸಾರಿಗೆ ಸ್ವಲ್ಪ ತೂಕ ಬೇಡ್ವಾ? ಏನ್ ಕಾಮಿನಿ ಹಿಂಗ ಸಾರಿ ಕೇಳೋದು? ಏನು ಕಾಮಿನಿನ? ಅದೇ ಅಲ್ವಾ ನಿನ್ ಹೆಸರು? ಅಥವಾ ನಾನೇನಾದ್ರೂ ಬೇರೆ ಅಡ್ರೆಸ್ ಇಟ್ಟು ಕರೀಲ? ಇಲ್ಲ ಇಲ್ಲ ಇಲ್ಲ, ಕಾಮಿನಿನೇ ನನ್ ಹೆಸರು, ಕಾಮಿನಿನೇ. ಬೇಬಿ ಸಾರಿ ಸ್ವಲ್ಪ ತೂಕುವ ಕೇಳು ಪ್ಲೀಸ್. ಲುಕ್, ಆಕ್ಚುಲಿ ನೋವಾಗಿರೋದು ನನಗೆ, ಸುಳ್ಳು ಹೇಳಿರೋದು ನೀನು. ನಾನೀಗ ಸಾರಿ ಕೇಳ್ತಿರೋದೇ ದೊಡ್ಡ ವಿಷಯ. ನಾನ್ ಸುಳ್ಳು ಹೇಳಿರ್ಬೋದು, ಆದ್ರೆ ನಾನು ತಪ್ಪಿಸ್ಕೊಳ್ಳೇಬೇಕಾಗಿತ್ತು. ಇಲ್ಲ ಅಂದ್ರೆ ಆ ಕಮ್ಲಿ ಅನ್ನೋ ಕ್ಯಾರೆಕ್ಟರ್ ಎಲ್ರ ಮುಂದೆ ನೆಲ ಕಚ್ತಿತ್ತು. ಅದಕ್ಕೆ ನಾನು ಸುಳ್ಳು ಹೇಳಿದ್ದು, ನಿನ್ನ ಸಿಗಾಕಿಸ್ಬೇಕು ಅನ್ನೋ ಉದ್ದೇಶ ನನಗೇನಿರ್ಲಿಲ್ಲ. ಕರೆಕ್ಟ್ ಬೇಬಿ, ಅವ್ರು ಹೇಳ್ತಾರದು 100% ಸತ್ಯ. ಸರಿ, ಈಗೇನ್ ಮಾಡ್ಬೇಕು ಅಂತೀರಾ? ಅಂಬಿಗೆ ಕ್ಷಮಿಸೋ ಗುಣ ಇದೆ, ಅದೇ ಕ್ಷಮೆನ ಕರೆಕ್ಟ್ ಆಗಿ ಕೇಳ್ಬೇಕು. ಅದೇ ಹೇಗೆ? ತುಂಬಾ ಸಿಂಪಲ್. ಈ ಅಂಬಿ ಅಕ್ಕನ ಕಾಲ್ ಮುಟ್ಟಿ 1,001 ರೂಪಾಯಿ ಕಾಣಿಕೆ ಇಟ್ಟು ಕ್ಷಮೆ ಕೇಳು. ನೋ ವೇ ಇನ್ ಹೆಲ್ ಐ ಕಾಂಟ್. ಹಲೋ, ನೋ ವೇ, ಚಾನ್ಸೇ ಇಲ್ಲ ಅನ್ನೋದು ನಮ್ ಡೈಲಾಗ್ ಅಮ್ಮ, ಅದು ನೀನ್ ಹೇಳಂಗಿಲ್ಲ. ಅಮ್ಮಮ್ಮ, ಶೀಸ್ ಟೇಕಿಂಗ್ ಅಡ್ವಾಂಟೇಜ್, ಐ ಕಾಂಟ್ ಡೂ ಇಟ್. ಓಯ್, ಈ ಸ್ಟಾರ್ ಮೂವೀಸ್ ಎಲ್ಲ ಬೇಡ, ನೀಟಾಗಿ ಕನ್ನಡದಲ್ಲಿ ಮಾತಾಡು. ನನ್ನಿಂದ ಆಗಲ್ಲ. ಓಕೆ, ವೆರಿ ಗುಡ್. ಏನು ವೆರಿ ಗುಡ್? ಕನ್ನಡದಲ್ಲಿ ಮಾತಾಡಿದಕ್ಕೆ. ಓಹೋ, ಆಟಗಳಾಡ್ತಿದ್ದೀರಾ? ಸರಿ ಬಿಡಿ, ನನಗೂ ಈ ಮನೆಗೂ ಋಣ ಮುಗೀತು ಅಂತ ಗಂಟು ಮುಟ್ಟೆ ಕಟ್ತೀನಿ. ಅಯ್ಯೋ ಬೇಡಮ್ಮ, ಹಂಗೆಲ್ಲ ಅಪಶಕ್ನ ಮಾತಾಡ್ಬಾರ್ದು. ನಮ್ ಬೇಬಿ ಸಾರಿ ಕೇಳ್ತಾಳೆ ಅಂತ ಹೇಳಿದ್ದೀನಲ್ಲ, ಸುಮ್ನಿರು. ಬೇಬಿ, ತಾಯರು ಆಸ್ತಿ ಗಮನ ಇಡ್ಲಿ ಪ್ಲೀಸ್. ಕಾಣಿಕೆ ಬೇಕಾದ್ರೆ ಕೊಡ್ತೀನಿ, ಆದ್ರೆ ಕಾಲಿಗೆಲ್ಲ ಬೀಳಲ್ಲ. ಅಂಡ್ ಯಾ, ಐ ಡೋಂಟ್ ಹ್ಯಾವ್ ಎನಿ ಕ್ಯಾಶ್ ರೈಟ್ ನೌ. ಕ್ಯಾಶ್ ಇಲ್ವಾ? ಇಲ್ಲ, ಆದ್ರೆ ಕೈಯಲ್ಲಿ ಉಂಗ್ರ ಇದೆಯಲ್ಲ. ಎಕ್ಸ್ಕ್ಯೂಸ್ ಮೀ, ದಿಸ್ ಇಸ್ ಗೋಲ್ಡ್. ಅದಕ್ಕೆ ನಾವು ಗೋಲ್ಡ್ ತೆಗಿ ತೆಗಿ ತೆಗಿ. ಏನ್ ಯೋಚನೆ ಮಾಡ್ತಿದ್ಯಾ? ಸರಿ ಬಿಡು, ನೀನ್ ಕೊಡಲ್ಲ ಅಂದ್ರೆ ನಾನ್ ಗಂಟು ಮುಟ್ಟೆ ಕಾಯ್ತೀನಿ. ಇರಮ್ಮ, ನೀನ್ ಮಾತುಗ್ ಮುಂಚೆ ಒಳ್ಳೆ ಗಂಟು ಮುಟ್ಟೆ ಹಾಕಿಯಲ್ಲ. ಬೇಬಿ ಕೊಟ್ಬಿಡು ಬೇಬಿ. ಕೂಗಾಡ್ಬೇಡ ಕಣು, ಅವಳು ಎದುರುಕೊತ್ತಾಳೆ. ಅವಳು ಊಟ ಮಾಡ್ಲಿ, ಸುಮ್ನೆ ಇರು. ಅಂದಿ ಬಂಗಾರ ಅಪ್ಪ.
ನಾನೇ ತಿನ್ನಿಸ್ತೀನಿ. ಅದೇನು ಅಕ್ರಮ ಮಾಡ್ತಾಳೋ ನಾನು ನೋಡ್ತೀನಿ. ತಿಂದಿಲ್ಲ ಅಂದ್ರೆ ಮೂಗಿಡ್ದು ತಿನ್ನಿಸ್ತೀನಿ. ಏನೇ ಕೋಪ ಇದ್ರೂ ಮನ್ಸಿಗೆ ಹಚ್ಕೊಬೇಡ ಕಣವ. ನೀನು ಆ ಮಾಡುದಂಗೆವ. ಆ ಮಾಡವ. ಬಲೆ ಹುಡುಗಿ ನೀನು. ಅಲ್ಲ ಕಡೆ ಹೆಚ್ ಎಂಟಿ, ಇವ್ ಅಜ್ಜಿ ಎಷ್ಟು ಪ್ರೀತಿಯಿಂದ ತಂದ್ಕೊಟ್ರೆ ಬೇಡ ಅನ್ಬಿಡ್ಲು. ಈಗ ಅಣ್ಣ ತಿನ್ಸ್ತಾ ಇದ್ರೆ ಯೋಗ ತಿಂತಾವಳೆ ನೋಡ. ಅಣ್ಣನ್ ಪ್ರೀತಿ ಕಣ ಜೈ. ಅಣ್ಣನ್ ಪ್ರೀತಿ ನನ್ ತಂಗಿಯವನ್ ಕೋಪನ ಕಮ್ಮಿ ಮಾಡೈತೆ ಅಲ್ವೇನವಾ? ಕಣ್ಣೀರ್ ಯಾಕವ? ಕಾರ ಏನಾದ್ರು ಆಯ್ತಾ? ಕಾರ ಮಾಡಿ ಜಾಜೆ. ಇಲ್ಲ ಕರೆಕ್ಟ್ ಆಗಿ ಇದೆ. ಏ ಅಳುಬೇಡವ, ಕತ್ತಲ್ಲಿದ್ದೋಳ್ ನೀನು. ಹತ್ತು ಹತ್ತು ನೋಡು ಹೆಂಗಾಗಿದ್ಯಾ. ನಾನು ಇಲ್ದೇ ಇದ್ದಾಗ ಅಂಬರೀಷ್ ಅಣ್ಣನ್ ಪಿಕ್ಚರ್ ಬಿಟ್ಟು ಶ್ರುತಿ ಅವ್ರ ಪಿಕ್ಚರ್ ನೋಡ್ದಂಗಿದೆ. ಅದಕ್ಕೆ ಹಿಂಗ ಅಳ್ತಾ ಇದ್ಯಾ? ನಿನಗ್ ನಮ್ಮ ಅಣ್ಣನ್ ಪಿಕ್ಚರ್ ತೋರಿಸಿದ್ರೇನೆ ದಾರಿಗೆ ಬರೋದ್ ನೀನು. ರೆಬೆಲ್ ರೆಬೆಲ್ ಆಗ್ಬೇಕು. ತಗೋ ತಿಂದು. ಅಳ್ಬಾರ್ದಂಗೆಲ್ಲ ಅಳ್ಬಾರ್ದು. ಒಂಚೂರವ ಇದು ಅಜ್ಜಿ ತುತ್ತು. ಇದು ಅಜ್ಜಿ ತುತ್ತು ತಿನ್ನವ. ಇದು ಈ ಅಮರಣ್ಣನ್ ತುತ್ತು. ಜಾಣ ಇದು ಕೊನೆಯ ತುತ್ತು. ನನ್ ತುತ್ತು ನನ್ ತುತ್ತು. ನಮ್ ಹೆಚ್ ಎಂ ಟಿನೇ ಬಿಟ್ಬಿಟ್ಟಿದೀವಿ. ಹೆಚ್ ಎಂ ಟಿ ತುತ್ತು ಹಂಗಾರೆ ದೊಡ್ಡ ತುತ್ತು ನಿಂಗೆ. ದೊಡ್ಡ ತುತ್ತು ಜಾಣ ಇದಿವಾಗ. ಬಾಬಾ ಯಾಕೆ ಸೈಲೆಂಟ್ ಆಗಿ ಕೂತ್ಬಿಟ್ರಿ? ಮಂತ್ರ ಮಾಡ್ತಾ ಹೋದ್ರ? ಇಲ್ಲ ಚೆನ್ನಾಗಿ ನೆನಪಿದೆ,
ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ಮತ್ತೆ ನೆನ್ಪಿದ ಮೇಲೆ ಯಾಕೆ ಕೂತಿದ್ದೀರಾ? ಮಂತ್ರ ಹೇಳೋದಲ್ವಾ? ನಮ್ದು ನಿಮ್ದು ಸೇಮ್ ಪ್ರೊಫೆಷನ್, ಮೊದ್ಲು ಕಾಸು ಆಮೇಲೆ ಡೀಲು. ಅಲ್ಲ ಕಣ್ಸಾಮಿ, ನಾವೇನು ಕಾಸು ಕೊಡ್ತೀವಿ? ನಮ್ ಹುಡುಗಿನ್ ಬಿಟ್ಟು ದೇವ ಹೋಗ್ಲಿಲ್ಲ ಅಂದ್ರೆ ಆಗ್ಲೂ ಅಷ್ಟೇ, ಮೊದ್ಲು ಕಾಸು ಆಮೇಲೆ ಡೀಲು. ಡೌಟ್ ಇದ್ರೆ ಹೇಳ್ಬಿಡಿ, ಈಗ್ಲೇ ಎದ್ದೋಗ್ಬಿಡ್ತೇನೆ. ಅಯ್ಯೋ, ಹಂಗೆಲ್ಲ ಮಾಡ್ಬಿಟ್ರೆ ಗುರುಗಳೇ, ನೀವು ಕೂತ್ಕೊಳ್ಳಿ. ಗುರುಗಳೇ ಅರ್ಪಿಸ್ಕೋಬೇಕು. ಕಳ್ತನ ಮಾಡಕ್ ಹೋದಾಗ ಜೋಬಲ್ಲಿ 1,000 ರೂಪಾಯಿ ಇರುತ್ತೆ, 200 ರೂಪಾಯಿ ತಗೊಂಡು ಮಿಕ್ಕಿದ್ ವಾಪಸ್ ಇಟ್ಬಿಡ್ತೀರಾ? ಕೊಡಮ್ಮ ಇಲ್ಲ ಸ್ವಾಮಿಗಳೇ, ಅರ್ಪಿಸ್ಕೋಬೇಕು, ಶುರು ಮಾಡ್ಕೋಬೇಕು. ತಗೊಂಡಾದ್ಮೇಲೆ ನೋಡ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ. ದೇಹ ಬಿಟ್ಟು ಹೊರಟೋಗ. ರಿಷಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಈ ಸೈನ್ ಯಾರು ಮಾಡಿರೋದು? ಕಮಲಿ ಅವರ, ನೀವಾ? ಬ್ರೇಕ್ ಎಕ್ಸಲೇಟರಾ? ವಾಟ್, ಇಲ್ಲಿ ಯಾರು ಮಾಡ್ತಾರಪ್ಪ? ಕಮಲಿ ಕಮಲಿ ಅಂತಾನೆ ಸೈನ್ ಮಾಡಿದಾಳೆ. ಮತ್ತೆ ಲಾಯರ್ ಮುಂದೆ ಏನಕ್ಕೆ ಸೈನ್ ಮಾಡ್ಲಿಲ್ಲ? ಅದ ಋಷಿ, ಅದು ಅವಳ ಮೆದುಳಲ್ಲಿ ಗಡ್ಬಡ್ ಕಣಪ್ಪ. ಈ ಕ್ಷಣಕ್ಕೆ ಬಿಸಿಲು, ಇನ್ನೊಂದು ಕ್ಷಣಕ್ಕೆ ಮಳೆ ಅನ್ನೋ ರೀತಿ ಆಡ್ತಿದ್ದಾಳೆ. ಕಮಲಿಯವರೇ ಹೇಳಿ, ಇದನ್ನ ನೀವೇ ಹಾಕಿದ್ದ? ಕಮಲಿಯವರೇ, ನಾನು ನಿಮ್ಮನ್ನ ನಂಬ್ತೀನಿ, ಆದ್ರೆ ಇಲ್ಲಿನ ಪರಿಸ್ಥಿತಿಗಳು ನನ್ನ ಮನಸ್ಸನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದೆ. ಸೊ ನೀವ್ ಇನ್ನೊಂದ್ಸಲ ಸೈನ್ ಹಾಕ್ಬೇಕು. ನನ್ ಕಣ್ಮುಂದನೆ ತಗೊಳ್ಳಿ ಕಮಲಿ ಅವರ, ಸೈನ್ ಹಾಕಿ. ಕಮಲಿ ಅವರೇ, ಸೈನ್ ಮಾಡಿ. ಯಾಕೆ ಯೋಚನೆ ಮಾಡ್ತೀರಾ? ಸೈನ್ ಮಾಡಿ. ಕಮ್ ಆನ್ ಕಮಲಿ ಅವರೇ. ನಾನೇ ಕರೆಸಿದ್ದು, ಅದು ಅವರು ನಮ್ಗೆ ಒಳ್ಳೇದ್ ಮಾಡಕ್ಕೆ ಬಂದಿರೋದು. ಇಷ್ಟೆಲ್ಲ ಅವತಾರ ಮಾಡಿರೋದು ಒಳ್ಳೇದಕ್ಕೇನೋ? ದಟ್ಟ ಬಗ್ನೆ ಅಜ್ಜಿ,
ನೀನು ನೋಡ್ತಾ ನಿಂತಿದ್ಯಾ? ತೂಕಂಡ್ ರಾಜ ಅವರು ಒಳ್ಳೇದ್ ಮಾಡಕ್ಕೆ ಬಂದಿರೋದು. ಅವರು ತುಂಬಾ ದೊಡ್ಡ ಸ್ವಾಮಿಗಳು. ನಮ್ ಅಂಬಿಗೆ ಇದಿರೋ ದೆವನ ಬಿಡ್ಸೋಕ್ ಬಂದವ್ರಿ. ಅಯ್ಯೋ, ನಿಮ್ಮ ದೆವ್ವ ಬಿಡಿಸ್ಬೇಕಾಗಿರೋದು ನಿಮ್ಮಿಬ್ರಿಗೆ? ಮೊದ್ಲು ಈ ದೆವ್ವ ನೋಡಿಸ್ತೀನಿ. ಅಣ್ಣ 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 ಪ್ಲೀಸ್ ಅಣ್ಣ, ಅವರು ಅಕ್ಕನಿಗೆ ಹಿಡಿದಿರೋ ದೆವ್ವನ ಬಿಡ್ಸಕ್ ಬಂದಿರೋದು. ಸಮಾಧಾನ ಮಾಡ್ಕೊಳ್ಳೋ. ಇಬ್ರು ಬುದ್ಧಿನ ಅಡ ಇಟ್ಟಿದ್ದೀರಾ? ಇವ್ ನಮ್ಮ ಅಪ್ಪ ನೋಡಿದ್ರೆ ಹೇಳ್ಬೋದು ದೊಡ್ಡ ಕಜ್ಜೂರ್ ಕಳ್ಳನ್ ಮಗ ಇದ್ದಂಗ ಅವನೇ ಅಂತ. ವಾಟ್ಸಪ್ ಮೊದ್ಲು ಇವನನ್ನ. ಓಹೋಹೋ, ತಪ್ಪು ತಪ್ಪು, ಕೆಟ್ಟ ಶಕ್ತಿ ಮನೆ ತುಂಬಾ ಆಡ್ಕೊಂಡಿದೆ. ಕಳ್ಸಿ ಇವ್ರನ್ನ. ಎಗ್ರಿಸ್ ಹೋದ್ರೆ ಮಗನೆ ಯಾರನ್ನ ಕಳಿಸ್ಬೇಕು? ಇವ್ರ ಈ ತರ ಎಲ್ಲ ಆಡಿದ್ರೆ ನಾನು ಇವಾಗ ಹೊಟ್ಟೋಗ್ತೀನಿ. ಅದನ್ನೇ ಪಡ್ಕೋತಾ ಇರೋದು. ತೊಲ್ಗೋ ಫಸ್ಟ್. ಅಯ್ಯೋ ಬಾಬಾ, ನೀವ್ ಎಲ್ಲೂ ಹೋಗ್ಬಿಡಿ, ನೀವಿಲ್ಲೇ ಇರಿ. ನನ್ ಮೊಮ್ಮಗಂಗೆ ಸ್ವಲ್ಪ ಕೋಪಿಷ್ಟ ಅವನು ಅಷ್ಟೇ. ಕಷ್ಟ ರಾಜಾ, ರಾಜಾ ನೋಡು, ಅವರು ತುಂಬಾ ಒಳ್ಳೆ ಬಾಬಾ ಕಣಪ್ಪ. ನಮ್ಮ ಅಂಬಿ ಹಿಡಿದಿರೋ ದೇವನ್ನ ಬಿಡಿಸೋಕ್ ಬಂದವ್ರಿ. ನಮ್ ತಂಗಿಗೆ ಒಳ್ಳೇದಾಗ್ಬೇಕು ತಾನೆ? ಅದಕ್ಕೆ ಕಣಪ್ಪ ಸುಮ್ನೆ ಬಿಡಪ್ಪ, ನನ್ ರಾಜಕುಮಾರ ಕಣೋ ಸುಮ್ನೆ ಬಿಡು. ನಾವೇನ್ ಬೇಕು ಅಂತ ಮಾಡ್ತಿದೀವ? ಅಕ್ಕಂಗ್ ಒಳ್ಳೇದಾಗ್ಲಿ ಅಂತ ತಾನೆ ಅವ್ರನ್ನ ಕರ್ಕೊಂಡ್ ಬಂದಿರೋದು. ಏನಾದ್ರು ಮಾಡ್ಕೊಂಡು ಹಾಳಾಗೋಗಿ. ನೋಡಿ, ಈಗ ನನ್ಗೆ ಅವಮಾನ ಆಗಿದೆ. ತಪ್ಪು ಕಾಣಿಕೆ ಕೊಟ್ಟರೆ ನಾನು ಮುಂದುವರಿಯೋದು. ಅಯ್ಯ, ನಮ್ಮ ಹತ್ರ ಇದೆಲ್ಲ ಖಾಲಿ ಆಗೋಯ್ತು ಸ್ವಾಮಿ. ನಿಮ್ಮ ಹತ್ರ ಖಾಲಿ ಆದ್ರೆ ರಾಜ ರಾಜ ಅಂತ ಬಾಯಿ ತುಂಬಾ ಕರಿತಾ ಇದ್ರಲ್ಲ, ರಾಜನ್ ಖಜಾನೆ ಖಾಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವರೇ ಕೊಡ್ಲಿ ಅಣ್ಣ. ಪ್ಲೀಸ್ ಕಣ, ಕಾಣಿಕೆ ಕೊಟ್ಬಿಡ. ಏನಾರ ಹೆಚ್ಚು ಕಮ್ಮಿ ಆಗ್ಬೇಕಲ್ಲ, ಅವಾಗೈತೆ ಅಪ್ಪ. ದೆವ್ವ ಗಿವ್ವ ಅನ್ಕಂಡು ಏನಾರ ನನ್ ತಂಗಿಗೆ ತೊಂದ್ರೆ ಕೊಟ್ರೆ ನಿಜ ಏನು ಅಂತ ಕೇಳ್ದ. ಅದಕ್ ನಾನು ಹೇಳ್ದೆ, ಅದಕ್ಕೆ ಆಕಿಬ್ರು ತಲೆ ಮೇಲೆ ಆಕಾಶ ಬಿದ್ದವ್ರ ತರ ಆಡ್ತಿದ್ದೀರಾ. ಶರ, ನೀನ್ ಏನು ಮಾತಾಡ್ಬೇಡ. ಮಿನಿ ಮಿನಿಯೆ, ಏನ್ ನಿನ್ ಮೊಮ್ಮಗ್ಳದು ಎಲ್ಲ ಅದಕ್ಕೂ ಬಿಪಿ ರೇಟ್ ಅದರ ತರ ಆಡ್ತಾಳೆ. ಫಸ್ಟ್ ಹೋಗಿ ಡಾಕ್ಟರ್ ತ ತೋರ್ಸು, ಹುಷಾರು. ಆಹಾಹಾ, ಅಮ್ಮಮ್ಮ ಮೊಮ್ಮಗ್ಳು ಸರಿಯಾಗಿದ್ದೀರಾ. ಇರ್ವೆ ಕಚ್ಚಿದಕ್ಕೂ ಆನೆ ಗುಮ್ದವ್ರ ತರ ಆಡ್ತೀರಾ. ಅಮ್ಮಮ್ಮ, ಅವಳ ಸ್ವಲ್ಪ ಸುಮ್ನಿರಕ್ ಹೇಳ್ತೀರಾ? ಚಪ್ಪಿ ಕಲ್ನ ತಲೆ ಮೇಲೆ ಹಾಕೊಂಡು ಇಷ್ಟ ಬಂದಾಗ ಮಾತಾಡ್ತಾನೆ ಇದ್ದಾಳೆ. ಋಷಿ ಹೇಗೋದಂತ ನೀನೇ ನೋಡಿಲ್ವಾ? ಅವನ್ಗೆ ನಿನ್ ಮೇಲೆ ಡೌಟ್ ಬಂದಿದೆ. ಮುಗೀತು, ನಮ್ ಕತೆ ಎಲ್ಲ ಮುಗೀತು. ಏ, ಅವನಿಗೆ ಡೌಟ್ ಬಂದಿದ್ರೆ ಮೊದಲನೇ ದಿನಾನೇ ಬಂದಿರುತ್ತೆ. ಇಡಿಯಟ್ ನಾನಲ್ಲ, ನೀವಿಬ್ರು. ಸ್ಟಾಪ್ ಇಟ್. ಏ, ನಿಂಗ್ ಅವತ್ತೇ ಹೇಳಿಲ್ವಾ ಅವನ್ ಜೊತೆ ಕ್ಲೋಸ್ ಆಗಿರು ಅಂತ? ಹಾಗಂತ ಅಣ್ಕೊಂಡೇ ಇರೋದಲ್ಲ, ಸ್ವಲ್ಪನಾದ್ರೂ ಕಮಲಿ ಅನ್ನೋ ಫೀಲಿಂಗ್ ನ ಅವನಿಗೆ ಕೊಡ್ಬೇಕು. ಎಲ್ಲಿ ನಿನ್ ಬಿಹೇವಿಯರ್ ಅಲ್ಲೇ ಗೊತ್ತಾಗುತ್ತೆ ನಿನ್ ಪಕ್ಕ ಸ್ಲಮ್ ಅಂತ. ಅಯ್ಯೋ, ನಿನ್ನಲ್ಲೇ ಇಕ್ದ ಅಂದ್ರೆ 32 ಕೆಳಗ್ ಬಿದ್ದು ಮಿನಿ ಮಿನಿ ಏಣಿಸ್ತಾ ಕುತ್ಕೊಂಡ್ಬಿಡ್ಬೇಕು. ಯಾರ ಹತ್ರ ಹೇಳ್ತಿದ್ಯಾ? ಏನಾದ್ರೂ ಹೇಳೋದಾದ್ರೆ ನನ್ನ ಹತ್ರ ಹೇಳಿ. ನಮ್ ಏರಿಯಾ ಬಗ್ಗೆ ಏನಾದ್ರು ಮಾತಾಡ್ದು ನಿನ್ ಬಾಯಿ ಹೊರದು ಓದ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಯೋ ದೇವ್ರೆ, ಇಬ್ರು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ? ಅವಳ್ಗೆ ಹೇಳದ್ನ ಬಾಯಿ ಮುಚ್ಕೊಂಡು ಸುಮ್ನೆ ಇರು ಅಂದೆ. ಏನು, ನಾವು ನಾವು ಹೀಗ್ ಕಟ್ಟಾಡ್ತಾ ಇದ್ರೆ ಮನೆ ಬಿಟ್ಟು ಎಲ್ಲರೂ ಆಚೆ ಹೋಗ್ಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಮಾತು 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 ಮುಂದೊಡ್ಕೊಂಡು ಹೋಗ್ತಾನೆ ಇದ್ದೀರಲ್ಲ. ಅಂಬಿ, ಇನ್ನು ಮೇಲೆ ನೀನು ಕಮಲಿ, ನಿನ್ನ ಕರೆಯೋದು ನಾವು ಕಮಲಿ ಅಂತಾನೆ, ಅರ್ಥ ಆಯ್ತಾ? ನಾವ್ ಹೇಳ್ದಂಗ್ ನಡ್ಕೋಬೇಕು ಅಷ್ಟೇ. ಹ್ಮ್, ಅರ್ಥ ಆಯ್ತು. ಸರಿ, ಆಗಿರೋ ಡ್ಯಾಮೇಜ್ ಎಲ್ಲ ನೀನೇ ಸರಿ ಮಾಡ್ಬೇಕು, ರಿಷಿಗೆ ಸಮಾಧಾನ ಮಾಡ್ಬೇಕು, ಹೋಗು. ನಾನ್
ಹೌದಮ್ಮ, ನೀನು ಕಮಲಿ ತಾನೆ. ಕಮಲಿ ಹೋಗಿ ಸಮಾಧಾನ ಮಾಡಿದ್ರೇನೆ ಋಷಿ ಸರಿ ಹೋಗೋದು. ಏನ್ ಮಾಡ್ಬೇಕು ಹೇಳು? ಏನೂ ಇಲ್ಲಮ್ಮ, ನಾನು ಹೇಳಿದಾಗೆ ನೀನು ಮಾಡು ಅಷ್ಟೇ. ಬಾ ಬೇಬಿ.